ಇವಾಗ ಹೇಳಿದ್ರೆ ಏನು ಮಾಡಕಾಗುತ್ತೆ ಸ್ವಲ್ಪ ಮುಂಚೆನೇ ಹೇಳಿದಿದ್ರೆ ಏನಾದರೂ ಪ್ರಿಪೇರ್ ಮಾಡ್ಕೋಬಹುದಾಗಿತ್ತು ಅವರು ಬರ್ತಿದ್ದಾರೆ ಅಂದ್ರೆ ಏನಾದರೂ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಬೇಕು ಅಥವಾ ಏನಾದರೂ ಸ್ವೀಟ್ ರೆಡಿ ಮಾಡ್ಲಾ ಒಂದು ತಲೆಗೆ ಹೋಗ್ತಿಲ್ಲ ಗೀತಾ ಕೂಲ್ ಡೌನ್ ಕೂಲ್ ಡೌನ್ ಅವರು ನಮ್ಮ ಮನೆಗೆ ಬರ್ತಾ ಇರೋದು ಎಂಜಾಯ್ ಮಾಡೋದಕ್ಕಲ್ಲ ಏನು ಹಿಂಗ ಹೇಳ್ತಿದೀರಾ ಅವರ ಮನೆಗೆ ಬಂದಾಗ ಏನಾದರೂ ಸ್ಪೆಷಲ್ ಆಗಿ ರೆಡಿ ಮಾಡಲೇಬೇಕು ಅಂತ ಸೆಲೆಬ್ರಿಟಿ ಅವರು ಏನು ಮಾಡಿಲ್ಲ ಅಂದ್ರೆ ನಿಮ್ಮ ರೆಪ್ಯುಟೇಷನ್ ಗೂ ಚೆನ್ನಾಗಿರಲ್ಲ ನನ್ನ ರೆಪ್ಯುಟೇಷನ್ ಗೆ ದೊಡ್ಡ ಚಾಲೆಂಜ್ ಇದೆ ಇಲ್ಲಿ ಏನದು ದೊಡ್ಡ ಸವಾಲು ಬೆಂಗಳೂರಲ್ಲಾಗ್ಲಿ ಪಬ್ಲಿಕ್ ಅಲ್ಲಾಗ್ಲಿ ನಾವಿಬ್ರು ಮದುವೆ ಆಗಿರೋ ವಿಚಾರ ಯಾರಿಗೂ ಗೊತ್ತಿಲ್ಲ ಮರ್ತ್ಬಿಟ್ಯಾ ಅಯ್ಯೋ ನಾನು ಇದರ ಬಗ್ಗೆ ಯೋಚನೆನೇ ಮಾಡಿಲ್ಲ ಲಕ್ಕಿ ಅವರೇ ಮನೆಗೆ ಸೋನಾಲಿ ಅವರು ಬರ್ತಿದ್ದಾರೆ ಅಂದ ತಕ್ಷಣ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ತಿನ್ನಕ್ಕೆ ಕುಡಿಯಕ್ಕೆ ಅರೇಂಜ್ ಮಾಡಬೇಕು ಅಂತಾನೇ ಯೋಚನೆ ಇತ್ತು ತಲೆಯಲ್ಲಿ ಇದರ ಬಗ್ಗೆ ನಾನು ಯೋಚನೆ ನಿಜವಾಗ್ಲೂ ಮಾಡಿಲ್ಲ ಅದೇ ನನಗೂ ಟೆನ್ಷನ್ ಆಗ್ತಾ ಇರೋದು ನಿಜ ನಿಮಗೆ ಮದುವೆ ಆಗಿರೋ ವಿಷಯನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದೀವಿ ಇವಾಗ ಅವರು ಮನೆಗೆ ಬಂದು ಅವರಿಗೆ ವಿಷಯ ಗೊತ್ತಾಗಿ ಅವರಿಂದ ಹೊರಗೆಲ್ಲ ಗೊತ್ತಾಗಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ನಿಮ್ಮ ಕಬಡ್ಡಿ ಕರಿಯರ್ ಗೆ ತೊಂದ್ರೆ ಇಲ್ಲ ಇಲ್ಲ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಇಲ್ಲ ಅಂದ್ರೆ ತೊಂದ್ರೆ ಆಗುತ್ತೆ ಅವರು ಆಲ್ರೆಡಿ ಹೊರಟಿದ್ದಾರೆ ಇನ್ನೇನ್ ಬಂದ್ಬಿಡ್ತಾರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಟೆನ್ಷನ್ ಆಗ್ತಾ ಇದೆ ಗೀತಾ ನೀವು ತುಂಬಾ ಟೆನ್ಷನ್ ಮಾಡ್ಕೋಬೇಡಿ ಈಗ ನಾನು ಎಲ್ಲಾದರೂ ಹೋಗಿರ್ತೀನಿ ಅವರು ಮನೆಯಿಂದ ವಾಪಸ್ ಹೊರಟ ಮೇಲೆ ನನಗೆ ಫೋನ್ ಮಾಡಿ ನಾನು ಬರ್ತೀನಿ ಅಲ್ಲ ಯಾರೋ ಮನೆಗೆ ಬರ್ತಾ ಇದ್ದಾರೆ ಅಂತ ನೀನು ಆಚೆ ಹೋಗಬೇಕಾ ಯಾಕೆ ಇಷ್ಟು ಫೀಲ್ ಆಗ್ತಿದಿರ ಲಕ್ಕಿ ಅವರೇ ನಾನೇನ್ ಪರ್ಮನೆಂಟ್ ಆಗ ಹೋಗ್ತಿದ್ದೀನಿ ಇವಾಗ ಸದ್ಯದ ಮಟ್ಟಿಗೆ ನಿಮಗೆ ಪ್ರಾಬ್ಲಮ್ ಆಗಬಾರದು ಅಂತ ಒಂದು ಅರ್ಧ ಮುಕ್ಕಾಲ್ ಗಂಟೆ ಇಲ್ಲೇ ಎಲ್ಲಾದರೂ ಹೊರಗಡೆ ಸುತ್ತಾಡ್ಬಿಟ್ಟು ಬರ್ತೀನಿ ತುಂಬಾ ಯೋಚನೆ ಮಾಡಬೇಡಿ ನಾನು ಮ್ಯಾನೇಜ್ ಮಾಡ್ತೀನಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೀತಾ ಐ ಆಮ್ ರಿಯಲಿ ಸಾರಿ ನೀವು ಸಾರಿ ಅಲ್ಲ ಯಾಕೆ ಹೇಳ್ತಿದ್ದೀರಾ ನಿಮ್ಮ ಹೆಂಡತಿ ನಾನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ನಿಮ್ಗೆ ಈ ಥರ ತೊಂದರೆ ಆಗೋದು ನೋಡಿದ್ರೆ ನನಗೂ ಇಷ್ಟ ಆಗೋದಿಲ್ಲ ಏನು ಯೋಚನೆ ಮಾಡಬೇಡಿ ಸಾರಿ ಎಲ್ಲ ಕೇಳಕ್ಕೆ ಹೋಗಬೇಡಿ ನನಗೆ ಆಮೇಲೆ ಇನ್ನೊಂದು ವಿಷಯ ನಾನೇನೋ ಹೊರಗೆ ಹೋಗ್ಬಿಡ್ತೀನಿ ಆದರೆ ಮನೆಯಲ್ಲಿ ಬೇರೆಯವರು ಈ ವಿಷಯದ ಬಗ್ಗೆ ಮಾತಾಡದೇ ಇರೋ ಹಾಗೆ ನೀವು ನೋಡ್ಕೋಬೇಕು ಅದು ನಿಮ್ಮ ಜವಾಬ್ದಾರಿ ಎಸ್ಪೆಷಲಿ ಪಿಂಕಿ ಅವಳು ಬೇಕು ಅಂತ ಬಂದ್ಬಿಟ್ಟು ಲಕ್ಕಿ ಅವರೇ ನಿಮ್ಮ ಹೆಂಡತಿ ಅಲ್ಲಿ ಅಂತ ಕೇಳಿಬಿಡ್ತಾಳೆ ತುಂಬ ಹುಷಾರಾಗಿರಿ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ ಡೋಂಟ್ ವರಿ ನಾನು ನೋಡ್ಕೋತೇನೆ ಏನು ಹೆದರ್ಕೋಬೇಡಿ ಕೂಲಾಗಿ ಹ್ಯಾಂಡಲ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಹ್ಞೂ ಅವ್ರು ಹೋದ್ಮೇಲೆ ನಂಗೊಂದು ಕಾಲ್ ಮಾಡಿ ಬರಲ ಹುಷಾರು ನೀವು ಏನಿಲ್ಲ ಕಣೆ ಮಾಮೂಲಿ ಇರುತ್ತಲ್ಲ ಸುಸ್ತು ಸಂಕಟ ಅದು ಇದು ಅಂತ ಅಷ್ಟೇ ಹ್ಮ್ ಸ್ವಲ್ಪ ಅದೇನೋ ವಿಟಮಿನ್ ಕ್ಯಾಲ್ಸಿಯಂ ಕಡಿಮೆ ಇತ್ತಂತೆ ಅದಕ್ಕೆ ಅಂತ ಮಾತ್ರೆ ಬರ್ಕೊಟ್ಟಿದ್ದಾರೆ ಸ್ವಲ್ಪ ಸುಸ್ತಿದೆ ಸರಿ ಹೋಗುತ್ತೆ ನಿಮ್ಗೆ ಗೊತ್ತಲ್ಲ ಸಂಪಿಗೆ ನಿಮ್ಮ ಮನೆಯಲ್ಲಿ ಪಾಪ ಎಷ್ಟು ಕೆಲಸ ಮಾಡ್ತಾಳೆ ನಮ್ಮ ಗುಂಡಮ್ಮ ಅಂತ ಅದಕ್ಕೆ ಸುಸ್ತು ಜಾಸ್ತಿ ಆಗಿತ್ತು ಅಷ್ಟೇ ಅಂದ್ರೇನು ನನ್ನ ಮಗಳಲ್ಲಿ ಏನು ಕೆಲಸ ಮಾಡೋದಿಲ್ಲ ಅಂತನಾ ಅಯ್ಯೋ ನಾನಲ್ಲಿ ಹಾಗೆ ಹೇಳ್ದೆ ನಮ್ಮನೆ ಹುಡುಗಿ ಎಲ್ಲ ಕೆಲಸ ಅಲ್ಲಿ ಮಾಡ್ತಾಳೆ ಅಂತ ಹೇಳದ್ನಪ್ಪ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಹೆಗಲ್ಮುಟ್ ನೋಡ್ಕೋತೀರಾ ಬಾ ನಿನ್ನ ಹತ್ರ ಮಾತಾಡಕ್ ಆಗಲ್ಲ ಕಣೆ ನೋಡು ಜಲ್ಜಾ ಇವಳು ಈ ತರ ಖಡಕ್ ಆಗಿ ಮಾತಾಡ್ತಾಳೆ ಅಂತಾನೆ ಎಷ್ಟೋ ಜನ ಬಾಯಿ ಮುಚ್ಕೊಂಡಿದ್ದಾರೆ ಏನು ಮಾತಾಡ್ದೆ ಇಲ್ಲ ಅಂದ್ರೆ ನಮ್ಮನ್ನ ಹುರಿದು ಮುಕ್ಬಿಟ್ಟಿರೋರು ನೋಡಿ ನಿಮ್ಮತ್ತೆ ನಿನ್ನ ಬಿಟ್ಕೊಡೋದೇ ಇಲ್ಲ ಹೌದು ಈಗ ಕೀತಂಗ್ ವಾಸಿ ಅಂತ ಏನೇ ಹೇಳಿದ್ರು ಕೊಂಕಣ ಸುಟ್ಕೊಂಡು ಮೈಲಾರಕ್ಕೆ ಬರೋ ಹಾಗೆ ಅಲ್ಲಿಗೆ ಬರ್ತಿರಲ್ಲ ಜಲ್ಜಕ್ಕ ನೀವು ಹೇಳಿದ್ನಲ್ಲ ವಿಟಮಿನ್ ಕ್ಯಾಲ್ಸಿಯಂ ಪ್ರಾಬ್ಲಮ್ ಅಂತ ಸರಿ ಹೋಗುತ್ತೆ ಮಾತ್ರೆಗಳು ತಗೊಂಡ್ರೆ ಓ ಅಷ್ಟೇನಾ ಮತ್ತೆ ನೀವೇನ್ ಅನ್ಕೊಂಡ್ರಿ ಬೇರೆ ಸುದ್ದಿ ಏನೋ ಇರಬಹುದು ಗಿರ್ಜಕ್ಕ ಅಜ್ಜಿಯಾಗೋ ಕಾಲ ಹತ್ರ ಬಂತೇನೋ ಅನ್ಕೊಂಡೆ ಜಲ್ಜಕ್ಕ ನಿಮ್ಗೆ ಗೊತ್ತಲ್ಲ ಅವಳಗ ಯೋಗ ಇಲ್ಲ ಅಂತ ಅಯ್ಯೋ ನನ್ ಗೀತೆ ಬಗ್ಗೆ ಎಲ್ಲಿ ಕೇಳಿದೆ ಪ್ರಣತಿ ಬಗ್ಗೆ ಕೇಳಿದೆ ಕಣೆ ನಿಮ್ಮನೇಲಿ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ಅದೊಂದು ಕೊರತೆ ಇದೆ ಅಲ್ವಾ ಅದನ್ನ ಕೇಳಿದೆ ಅಷ್ಟೇ ನಾನು ಆಗತ್ತೆ ಬಿಡು ಜಲ್ಜ ಈಗಿನ ಕಾಲದ ಮಕ್ಕಳು ಅದೇನೋ ಪ್ಲಾನಿಂಗು ಗೀನಿಂಗು ಅಂತ ಇರ್ತಾರಲ್ಲ ಅದಕ್ಕೆ ತಡ ಆಗಿರ್ಬೋದು ಹಾ
ಇರಬಹುದು ಬಿಡಿ, ನಾನು ನಿನ್ ಬರ್ಲಾ? ಬಂದ ಕೆಲಸ ಆಯ್ತಲ್ಲ, ಈಗ ಸಮಾಧಾನವಾಗಿ ಹೊರಡ್ತೀರಾ? ಏನೇ ಹಾಗಂದ್ರೆ ನೆರೆ ಹೊರೆ ಅಂದ್ಮೇಲೆ ವಿಚಾರಿಸ್ಕೊಳ್ಳೋದು ತಪ್ಪ. ನೋಡಿ ಗಿರ್ಜಕ್ಕ, ಒಂದು ಲಕ್ಕಿ ಫೋನ್ ಮಾಡಿ ಹೇಳ್ದಿಲ್ಲ ನಾವು ಬರ್ತೀವಿ ಅಂತ. ಇದೆಲ್ಲ ನಮ್ಗೆ ಯಾಕೆ ಬೇಕು ಗೀತಾ? ಅದು ಯಾರೋ ಮನೆಗೆ ಬರ್ತಾ ಇದ್ದಾರೆ ಅಂತ ನಿನ್ನ ಮನೆಯಿಂದ ಹೊರಗಡೆ ನಾನೇ ಕಳಿಸ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಗೀತಾ. ಮತ್ತೆ ಶುರು ಹಚ್ಕೊಂಡ್ರೆ ನಿಮ್ ಸಾರಿ ಸಾರಿ ಅನ್ನೋದನ್ನ? ನಾನು ಹೇಳದೆ ತಾನೆ ನಂಗೆ ಯಾವ ಬೇಜಾರು ಇಲ್ಲ ಅಂತ. ನಾನು ಮದುವೆ ಆಗಿರೋ ವಿಚಾರ ಎಲ್ರಿಗೂ ಹೇಳ್ತೀನಿ. ನನ್ನ ಕರಿಯರ್ ಬೇಡ, ಏನೂ ಬೇಕಾಗಿಲ್ಲ. ಇದೇನಿದು, ತಪ್ಕೊಂಡು ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ತಿದ್ದಾರೆ. ಈತ ಬೇರೆ ಹೊರಗಡೆ ಹೋಗೋ ತರ ರೆಡಿ ಆಗಿದ್ದಾಳೆ. ಏನ್ ವಿಷಯ ಹಾಕ್ತೀನಿ ನೋಡಿ ತಲೆ ಮೇಲೆ, ಏನು ಅಂತ ಮಾತಾಡ್ತಿದ್ದೀರಾ ನೀವು? ಇಷ್ಟು ವರ್ಷ ಕಬಡ್ಡಿಗೋಸ್ಕರ ಕಷ್ಟಪಟ್ಟಿದ್ದು, ಇಷ್ಟು ತಿಂಗಳು ವಿಷನ್ ಯಾರಿಗೂ ಹೇಳದೆ ಮುಚ್ಚಿಟ್ಟಿದ್ದು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ನಾವ್ ಅನ್ಕೊಂಡಂಗೆ ನಿಮ್ ಕಬಡ್ಡಿ ಫೈನಲ್ಸ್ ಮುಗಿಲಿ, ಅದಾದ್ಮೇಲೆ ಎಲ್ರಿಗೂ ನಮ್ಮ ಮದ್ವೆ ವಿಷಯನ ರಿವೀಲ್ ಮಾಡೋಣ. ಇವಾಗ ನಾನು ಇಲ್ಲಿಂದ ಹೊರಡದೇ ಇದ್ರೆ ನಮ್ಮಿಬ್ರು ಜೊತೆಗೆ ನೋಡ್ತಾರೆ, ಆಮೇಲೆ ಸೀನೆ ಬೇರೆ ಇರುತ್ತೆ ನೋಡಿ. ಆಮೇಲೆ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನೀವ್ ಮಾಡ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸೋನಾಲಿ ಅವರು ಅವ್ರ ಮನೆಯವರು ನಮ್ಮ ಮನೆಗೆ ಬಂದಾಗ ಅವ್ರ ಹತ್ರ ಚೆನ್ನಾಗಿ ಮಾತಾಡಿ, ಮನೆಯವ್ರೆಲ್ಲರನ್ನೂ ಪರಿಚಯ ಮಾಡಿಕೊಡಿ. ನಾನೇನಾದ್ರೂ ಮನೇಲಿ ಇದ್ದಿದ್ರೆ ಏನು ಅಂತ ಪರಿಚಯ ಮಾಡ್ಕೊಡ್ತೀರಾ? ಅದಕ್ಕೆ ತಾನೆ ಇಷ್ಟು ದಿನ ಅವ್ರ ಮನೆಗೆ ಬಂದ್ರೂ ನಾನು ತಪ್ಪಿಸ್ಕೊಂಡು ಓಡಾಡ್ತಿರೋದು. ತುಂಬ ತಲೆ ಕೆಡಿಸ್ಕೋಬೇಡಿ ನೋಡಿ, ಯಾವುದೇ ಕಾರಣಕ್ಕೂ ನಿಮಗೆ ಮದುವೆ ಆಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಇದರಿಂದ ನಿಮ್ಮ ಕರಿಯರ್ಗೆ ಪ್ರಾಬ್ಲಮ್ ಕೂಡ ಆಗಬಾರ್ದು. ನೀವು ಈ ಸತಿ ಲೀಗಲ್ ಗೆದ್ದು ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗಬೇಕು. ಇದಕ್ಕೋಸ್ಕರ ನಾನು ಏನು ಸ್ಯಾಕ್ರಿಫೈಸ್ ಮಾಡೋದಕ್ಕೂ ರೆಡಿಯಾಗಿದ್ದೀನಿ. ಗೊತ್ತಾಯ್ತಾ? ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲ ನೀವೇ ಇಟ್ಕೊಳ್ಳಿ ಲಕ್ಕಿಯವರೇ. ನಿಮ್ಮ ಮುಖ ನೋಡಿ ಹೇಗಾಗಿದೆ, ಹೋಗ್ಬಿಟ್ಟು ಮುಖ ತೊಳ್ಕೊಂಡು ರೆಡಿಯಾಗಿ. ನೀವು ಹೋಗಿ, ಇಲ್ಲೇ ನಿಂತಿರಬೇಡಿ, ನಾನು ಹೊರಡ್ತೀನಿ, ನಾನು ಮ್ಯಾನೇಜ್ ಮಾಡ್ಕೋತೀನಿ ಆಯ್ತಾ? ಹುಷಾರ್. ನಾಳೆ ಆನಿವರ್ಸರಿ ಇಟ್ಕೊಂಡು ಇವಳನ್ನ ಎಲ್ಲೋ ಕಳಿಸ್ತಿದ್ದಾರೆ, ಎಲ್ಲೋ ಕಳಿಸ್ತಿದ್ದಾರೆ. ಅತ್ತೆ ಏನಾಯ್ತು, ಯಾಕೆ ಹೀಗೆ ನಿಂತ್ಕೊಂಡಿದ್ದೀರಾ? ಏನಿಲ್ಲ ಕಣೆ, ಯಾಕೋ ಆ ಜಲ್ಜಾ ಬಂದೋದ್ಮೇಲೆ ಮನಸ್ಸೇ ಸರಿ ಇಲ್ಲ.
ಯಾಕತ್ತೆ ಅವ್ರೇನ್ ಹೇಳಿದ್ರು? ಕೇಳಲಿಲ್ವೇನೆ ಅವಳು ಹೇಳಿದ ಮಾತು. ಎಲ್ಲೋ ಅವಳಿಗೆ ಈ ವಿಷಯ ಸುಳ್ಳು ಸಿಕ್ಕಿದೆ ಅನ್ಸುತ್ತೆ. ಯಾವ ವಿಚಾರ ಅತ್ತೆ? ನಮ್ ಗುಂಡಮ್ಮ ಪ್ರೆಗ್ನೆಂಟ್ ಅನ್ನೋ ವಿಚಾರನ? ಹ್ಞೂ ಕಣೆ, ಅದೇ ವಿಷಯ. ನಮ್ ಗೀತಾ ನೋಡಿದ್ರೆ ಈ ವಿಷಯ ಯಾರ ಹತ್ರನೂ ಮಾತಾಡ್ಬೇಡಿ ಹೇಳ್ಬೇಡಿ ಅಂತ ಹೇಳಿದಾಳೆ. ಆದ್ರೆ ಇವಳಿಗೆ ಹೇಗ್ ಗೊತ್ತಾಯ್ತು ಈ ವಿಷಯ? ಎಲ್ಲಿ ಗೊತ್ತಾಯ್ತು? ಅವ್ರಿಗೆ ಗೊತ್ತಾಯ್ತು ಅಂತ ಅವ್ರಲ್ಲಿ ಹೇಳಿದ್ರು? ಎಂದೂ ಇಲ್ಲದೆ ಇಷ್ಟು ಸಲೀಸಾಗಿ ಜಲ್ಜಾ ನಮ್ಮ ಹತ್ರ ಮಾತಾಡಕ್ ಬಂದಿದ್ದಾಳೆ ಅಂದ್ರೆ ಅಷ್ಟು ಸೂಕ್ಷ್ಮ ಗೊತ್ತಾಗಲ್ವೇನೆ? ಅಯ್ಯೋ, ಎದ್ದು ಹೋಗೋ ಮಾತು ಬಿದ್ದು ಹೋಗ್ಲಿ ಅಂತ ಏನೋ ಕೇಳಕ್ಕೆ ಅಂತ ಬಂದಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ಮೇಲ ಅವ್ರಿಗೆ ಅನುಮಾನ ಬಂದಿರುತ್ತೆ, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ ಅಷ್ಟೇ. ಇಂಥ ಬುದ್ಧಿನೇ ಅವಳಿಗಿದೆ ಅಂತ ಇಟ್ಕೋ. ಅವಳು ಈ ವಿಷಯ ಪ್ರಾರಂಭ ಮಾಡಿದಾಗ ಗೀತನ್ ಬಗ್ಗೆನೆ ಈ ಮಾತು ಶುರು ಮಾಡಿದ್ದು. ಗೀತನ್ ವಿಷಯ ತಿಳ್ಕೊಬೇಕು ಅಂತಾನೆ ಅವಳು ಇದ್ದಿದ್ದು. ನೀನ್ ಯಾವಾಗ ಗದರಿಸಿದ್ಯೋ ಆಗ ಅವಳು ಸುಮ್ಮನಾದ್ಲು. ಹ್ಮ್, ಅಂತವ್ರಿಗೆ ಹಾಗೆ ಮಾಡ್ಬೇಕು ಅತ್ತೆ. ಇರಿ, ಮುಂದೆ ಇದೆ ಆ ಜಲ್ಜಗಂಗೆ ಮಾರಿ ಹಬ್ಬ. ಏನಿದೆಲ್ಲ, ಇದನ್ನೆಲ್ಲ ಯಾಕೆ ತಗೊಂಡೆ? ಅಯ್ಯೋ, ಮೊದಲನೇ ಸಲ ನಾವು ಅವ್ರ ಮನೆಗೆ ಹೋಗ್ತಾ ಇದೀವಿ. ಖಾಲಿ ಕೈ ಬೀಸ್ಕೊಂಡು ಹೋಗಕ್ಕಾಗತ್ತಾ? ಏನಾದ್ರೂ ತಗೊಂಡೋಗೋದು ಸಂಪ್ರದಾಯ. ಏನಿದು ಸಂಪ್ರದಾಯ ಅದು ಇದು ಅಂತ? ಐ ಡೋಂಟ್ ಲೈಕ್ ಆಲ್ ದೀಸ್. ನಾವು ಹಾಗೆ ಅನ್ಕೋಬಾರ್ದು. ಒಂದು ಎಲ್ಲ ವಿಷಯಗಳನ್ನ ನಾವು ಮಾಡಲೇಬೇಕಾಗತ್ತೆ. ಹಳ್ಳಿ ಜನ ನಮ್ಮ ಸಂಪ್ರದಾಯ ಪದ್ಧತಿಗೆ ತುಂಬಾ ಬೆಲೆ ಕೊಡ್ತಾರೆ. ಈ ಸಿಟಿ ಪೀಪಲ್ಸ್ ತರ ಅಲ್ಲ. ಸಂಪ್ರದಾಯದ ಪ್ರಕಾರ ಅವರೇ ನಮ್ಮ ಮನೆಗೆ ಹೆಣ್ಣು ಕೇಳೋದಕ್ಕೆ ಬರಬೇಕಾಗಿತ್ತು. ಇಲ್ಲಿ ನಾವೇ ಹೋಗ್ತಾ ಇದೀವಿ. ಅದರಲ್ಲೂ ಇಷ್ಟು ಮಾಡಿಲ್ಲ ಅಂದ್ರೆ ತಪ್ಪಾಗಲ್ವಾ? ಒಂದ್ ಕಡೆ ಸಂಪ್ರದಾಯ ಆಚಾರ ವಿಚಾರ ಅಂತಾನು ಮಾತಾಡ್ತೀಯ, ಇನ್ನೊಂದ್ ಕಡೆ ಇನ್ಫಾರ್ಮ್ ಯಾಕೆ ಮಾಡಿದ್ರಿ ಅಂತಾನು ಕೂಡ ಹೇಳ್ತೀಯ. ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ ಅಮ್ಮ. ನೋಡು, ಪ್ರಪಂಚ ಎಷ್ಟೇ ಮುಂದುವರೆದ್ರು ನಮ್ಮ ಆಚಾರ ವಿಚಾರನ ಮರಿಬಾರ್ದು. ಹೌದೌದು, ಹೂ ಹಣ್ಣು ಎಲ್ಲ ತಗೊಂಡ್ಬಿಟ್ಟಿದ್ಯಾ? ಎಲ್ಲ ಎಡ್ಕೆ ಇನ್ನೊಂದಷ್ಟೆಲ್ಲ ತಗೊಂಡ್ಬಿಟ್ಟಿದ್ರೆ ಇವತ್ತೇ ನಿಶ್ಚಿತಾರ್ಥನು ಮಾಡಿ ಮುಗಿಸ್ಬಿಡ್ಬೋದಿತ್ತು. ಸಾಕು ಸುಮ್ಮಿರೋ, ಏನೇನೋ ಮಾತಾಡ್ಬೇಡ. ನಾವ್ ಈ ರೀತಿ ಶಾಸ್ತ್ರದ ಪ್ರಕಾರ ಹೋಗಿ ತಾಂಬೂಲ ಕೊಟ್ಟು ಕೇಳಿದ್ರೆ ಅವ್ರಿಗೂ ಖುಷಿಯಾಗಿ ಒಪ್ಕೊಳ್ತಾರೆ. ನಿಜವಾಗ್ಲೂ ತುಂಬಾ ಲಕ್ಕಿ ಕಣೋ. ಗೀತನ ಅಂತ ಒಳ್ಳೆ ಹೆಂಡತಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ. ಅಲ್ಗುಲೋಕೆ, ಅಲ್ಲಿ ಸೊನಾಲಿ ಅವ್ರ ಫ್ಯಾಮಿಲಿ ಜೊತೆ ಮನೆಗೆ ಬರ್ತಿದ್ದಾರೆ. ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಬಿಟ್ಬಿಟ್ಟು ಇಲ್ಲಿ ಹೆಂಡತಿ ಮೇಲೆ ಪ್ರೀತಿ ಉಕ್ಕರಿತಿದೆಯಲ್ಲೋ. ಏನೋ ಸಮಾಚಾರ? ಸೊನಾಲಿ ಅವ್ರು ಬರ್ತಾ ಇದ್ದಾರೆ. ನೀನಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದೇ ಮಾತು ಹೇಳ್ದೆ ಕಣೋ. ಅವಳು ಏನೂ ಯೋಚನೆ ಮಾಡಿಲ್ಲ, ಬ್ಯಾಗ್ ತಗೊಂಡು ಹೊರಟೇ ಬಿಟ್ಲು. ಅವಳಿದ್ರೆ ತೊಂದರೆ ಆಗುತ್ತೆ ಅಂತ. ಲಕ್ಕಿ, ಗೀತಾ ಅವ್ರು ಎಷ್ಟು ಒಳ್ಳೆಯವರು ಅಂತ ನಮಗೆಲ್ಲ ಗೊತ್ತು. ಗೀತಾ ಅವ್ರ ಮನೇಲಿ ಇಲ್ಲ ಅಂದ ತಕ್ಷಣ ಸಮಸ್ಯೆ ಸರಿ ಹೋಗುತ್ತೆ ಅಂತ ನೀನು ಅಂದ್ಕೋಬೇಡ. ಏನು ಹೇಳ್ತಾ ಇದೆಯಾ? ಅವ್ರ ಮನೆಗೆ ಬಂದಾಗ ಚಿಕ್ಕಮ್ಮನೋ ಇಲ್ಲೋ ಪಿಂಕಿನೋ ಗೀತಾ ಅವ್ರು ಎಲ್ಲಾದರೂ ಅವ್ರನ್ನ ಪರಿಚಯ ಮಾಡಿಕೊಡೋ ಲಕ್ಕಿ ಅಂದರೆ ಏನೋ ಮಾಡ್ತೀಯಾ? ನಾರ್ಮಲಾಗಿ ಸೊನಾಲಿ ಅವ್ರ ಮನೇಲಿ ಕೇಳೇ ಕೇಳ್ತಾರೆ ಯಾರು ಗೀತಾ ಏನು ಅಂತ. ಹಾಗೇನು ಮಾಡ್ತೀಯ ನೀನು? ಗೀತಾನು ಅದೇ ಹೇಳೋದ್ಲು ಕಣ, ಅವ್ರ ಮುಂದೆ ನನ್ನ ಹೆಸರು ಬರದೇ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತು. ಎಸ್ಪೆಷಲಿ ಪಿಂಕಿ ಅತ್ತಿಗೆ ಮುಂದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ಲು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಫ್ಯಾಮಿಲಿಯವರು ಇಲ್ಲಿಗೆ ಯಾಕೆ ಬರ್ತಿದ್ದಾರೆ ಅಂತ ತಿಳ್ಕೊಬೇಕಿತ್ತು ನೀನು. ಅದನ್ನು ಬಿಟ್ಬಿಟ್ಟು ನೀನೇ ಪ್ಯಾನಿಕ್ ಆಗೋದೆ. ನಾನೇನೋ ಮಾಡಲಿ, ಮನೆಗೆ ಬರ್ತಾ ಇದ್ದೀನಿ ಅಂತ ಒಂದು ಕ್ಲೂನು ಕೊಟ್ಟಿಲ್ಲ. ನಾನು ಆನ್ ದ ವೇ ಇದ್ದೀನಿ, ಇನ್ನು ಸ್ವಲ್ಪದಲ್ಲಿ ರೀಚ್ ಆಗ್ತೀನಿ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಫೋನ್ ಕಟ್ ಮಾಡಿಬಿಟ್ರು. ನನಗೊಂಥರ ಹುಚ್ಚಿಡಿತಾ ಇದೆ ಕಣ. ಒಂದು ಕಡೆ ನನ್ನ ಕನಸು, ಕರಿಯರು, ಗೋಲು, ಇನ್ನೊಂದು ಕಡೆ ಗೀತಾ, ಇನ್ನೊಂದು ಕಡೆ ಅವರು.
इवर मध्य सिगाकू ना नरलता कण अके अद्र बे आम योचने मदद कई समस्या हेक बगहरसको अंत योचने ईतवरेनो मनबोद मनल इन दुड समस्या है इन समस्या पिंकी 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 हाउस दत्न नहीं करेक्टा हेल्ता अत्ते एलेक्षन इदे गीताने कारण अंदर आवु मन नड़दी सीन नेक्रे टेंशन आगते नन तुम भय आगता है दत्न सोनाली बर्ता गीतन आचे कल गे दुड सीने बिड़ता इतने नीने प्लानु आवत् सोनाली नमूरी बंद आषय पिंकी गे इन्वेस्टिगेशन इन फैमिली नमने बरतार अंत गे अस्े सी बी ईवर इन्वेस्टिगेशन आरमी एला विषय एलूता नोड़ लखे और मन बर्ती विषय पिंकी गबारे ना नोड़को दत्ण ऐन अद्क विषय तले हाकबार्द अम्मन नान मेनेजी ईनूण नहीं योचने दत्ण नन लाइफ प्रश्न कणो नहीं ना सेवे मे निम्स इंत वो सतोष दिन बरबू अ नानु आ देवर मुंदे निंतु दिन बेडकोल्ता इदे सुहास आ देवरु नन्न प्रार्थने इष्टेग केळ्तने लक्की रूपदल्लि नम्म मनेगे बर्तने अंत नानु अंदुकोंडे इरलिल्ल अवळु मुगदल्लिरो नगु नोडम्म ई तर नगाडबिट्टु एष्टु दिन आयतु अवळु ऐ एम सो हैप्पी फॉर हर ನನ್ನ ಫ್ರೆಂಡ್ ಕಾಲ್ ಮಾಡ್ತಿದ್ದಾರೆ ಅದೇನು ಅಂತ ಒಂದು ನಿಮಿಷ ಕೇಳಿಬಿಡ್ತೀನಿ ನಮಸ್ಕಾರ ಜಾನು ಅವರಿಗೆ ಏನ್ ನಮ್ಮನ್ನ ನೆನೆಸ್ಕೋ ಬಿಟ್ಟಿದ್ದೀರಾ ನಾನು ಮರ್ತೆ ಹೋಗ್ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ ಇವಾಗ ಯಾರು ನಿಮಗೆ ಫೋನ್ ಮಾಡಿರೋದು ನಾನಾ ನೀವಾ ಖಂಡಿತವಾಗ್ಲೂ ನೀವೇ ಮಾಡಿದ್ದು ನೋಡಿ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಯಾರು ಯಾರನ್ನ ಮರ್ತಿದ್ದಾರೆ ಅಂತ ಸುಮ್ಮನೆ ನನ್ನ ತಲೆ ಮೇಲೆ ಗೂಬೆ ಕೂರಿಸ್ತಿದ್ದೀರಾ ಇದೆಲ್ಲ ಕಥೆಗಳು ಹೇಳ್ಬಿಟ್ಟು अय्यो नाने दुड गूबे निमेल हेग गूबे कूर्स अदरलू आर्जे एलू मरण माड़ो इन निम्नल सोलसक नानु याके मद्वे वार्षिकोत्सव दिन एलर मुंदे नम गुंडम प्रेग्नेंट अंत अनौंस नोड़ता रथबीदी ना जलजकंगे जात्रे याके नम गुंडमंगे मक्कळागल्ल इवर मगळिगे मात्र मक्कळागोदु अवर वंशन उद्धार माडोदु अंत आड्ता इद्रु ईग नोडि ई विषय निट्कोंडु हिंग जन्म जालाड्तीनि अंत अल्ल कणे नम गीतंगे मक्कळागल्ल अन्नो विषय नमगे गोत्तादाग नाविष्टु संकट अनुभविसिद्वि अदे संकट जलजानु अनुभविसबारदल्वा नीवु हेळोदु सरि अत्ते यार मनसिगू नोवु माडबारदु आदरे एनु माडोदु ಜಲ್ಜನಂತವರಿಗೆ ಹಾಗೆಲ್ಲ ಮಾತಾಡಿದ್ರೇನೆ ಬುದ್ಧಿ ಬರೋದು ಬೇಡ ಕಣೆ ನೀನು ಎಷ್ಟೇ ಅಂದ್ರೂ ಅವಳಿಗೆ ನೀ ಜನ್ಮದಲ್ಲಿ ಬುದ್ಧಿ ಬರಲ್ಲ ತಾನು ಮಾಡಿದ್ದೇ ಸರಿ ಅಂತ ಅನ್ಸುತ್ತೆ ಅವಳಿಗೆ ನೀನು ಯಾಕೆ ಸುಮ್ಮನೆ ಮಾತಾಡಿ ಕೆಟ್ಟವಳಾಗ್ತೀಯ ನೀವು ಹೇಳೋದೆಲ್ಲ ಸರಿ ಅತ್ತೆ ಆದ್ರೆ ಅವರು ಮಾತಾಡೋದು ಕೇಳಿಸ್ಕೊಳ್ತಿದ್ರೆ ಕೆಟ್ಟ ಕೋಪ ಬರುತ್ತೆ ನನಗೆ ನೀವಿಬ್ರು ಅದು ಯಾವ ಜನ್ಮದಲ್ಲಿ ಕೆಟ್ಟ ಅತ್ತೆ ಸೊಸೆ ಆಗಿದ್ರು ಅದು ಏನು ಜಗಳ ಆಡ್ತೀರೆ ನೀವಿಬ್ರು ಅಯ್ಯೋ ಆಯಮ್ಮನ ನಾನು ಯಾಕೆ ಸಹಿಸ್ಕೋಬೇಕು ಅವರಿಗೆ ನಂತರ ಸೊಸೆ ಸಿಗಬೇಕಾಗಿತ್ತು ಆವಾಗ ಗೊತ್ತಾಗಿರೋದು ಏನೇ ಗೊತ್ತಾಗೋದು ಹೋಗ್ಲಿ ಬಿಟ್ಟಾಕ ಒಟ್ಟಲ್ಲಿ ಅವರ ಮನೆಯಲ್ಲಿ ಕಾರ್ಯಕ್ರಮ ಮುಗಿಯೋವರೆಗೂ ಈ ವಿಷಯ ಇವಳಿಗೆ ಗೊತ್ತಾಗದೇ ಇದ್ದರೆ ಸಾಕು
ಹಂಗೇನಾದ್ರೂ ಮಾಡ್ಲಿ ಅಯ್ಯಮ್ಮ, ಗ್ರಾಚಾರ ಬಿಡ್ಸ್ಬಿಡ್ತೀನಿ ನೋಡ್ತೀರಿ. ಚೆನ್ನಾಗಿ ಹೊಗಳ್ತೀರಾ, ಆದರೆ ಈ ಥರ ಹೊಗಳಿ ಬಿಸ್ಕೆಟ್ ಹಾಕಿದ್ರೆ ನಾನಂತೂ ಈ ಸತಿ ಬೀಳಲ್ಲ. ತಪ್ಪು ನಿಮ್ದೇ ಅಂತ ಒಪ್ಕೊಳ್ಳಿ. ಓಕೆ ಓಕೆ ಮೇಡಮ್, ಸ್ವಲ್ಪ ಫ್ಯಾಮಿಲಿ ವಿಚಾರದಲ್ಲಿ ಬಿಸಿ ಆಗಿದ್ದೆ, ಅದಕ್ಕೆ ನಿಮಗೆ ಕಾಲ್ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಓಕೆ ಓಕೆ ಮಾತಾಡು. ಓಕೆ ಹೇಳಿ ಮೇಡಮ್, ಈಗ ಈ ಬಡಪಾಯಿಂದ ಏನ್ ಸೇವೆ ಆಗ್ಬೇಕಿತ್ತು? ಅದೇ ನೀವಿವಾಗ ಎಲ್ಲಿದ್ದೀರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಸ್ವಲ್ಪ ಕೆಲಸ ಇತ್ತು, ಹೀಗೇನೆ ಹೊರಗಡೆ ಬಂದಿದ್ದೆ ನಾನು. ಹೌದಾ, ನಾನು ಆಕ್ಚುಲಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಊರಿಂದ ಬೆಂಗಳೂರು ತನಕ ಬಂದಿದ್ದೀನಿ. ಅಯ್ಯೋ ಹೌದಾ, ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಫ್ಯಾಮಿಲಿ ಜೊತೆ ಹೊರಗಡೆ ಬಂದಿದ್ದೀನಿ ನಾನು.